ಅಲ್ಲ, ಒಂದು ಟಿಪ್ಪು ಜಯಂತಿ ಮಾಡೋದಕ್ಕೆ ಅವಕಾಶ ಕೊಡದ ಬಿಜೆಪಿ, ಟಿಪ್ಪು ಪಠ್ಯವನ್ನು ಪಠ್ಯಕ್ರಮದಿಂದ ತೆಗೆದಂತಹ ಬಿಜೆಪಿ, ಟಿಪ್ಪು ಸುಲ್ತಾನ್ ಪ್ರತಿಮೆಗೆ ಅನುಮತಿಯನ್ನು ಕೊಡುತ್ತಾ? ಸರಿಯಾಗಿದೆಯಾ ಈ ತೀರ್ಮಾನ? ಸಂವಿಧಾನದಲ್ಲಿ ನಮಗೆ ನಂಬಿಕೆ ಇದೆ ಅಂತ ಹೇಳ್ತಾರಲ್ಲ, ಸರಿನಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಕಾಂಗ್ರೆಸ್ನಿಂದ MLC ನಾಗರಾಜ್ ಯಾದವ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಬಿಜೆಪಿಯ ವಕ್ತಾರರಾದಂತಹ ಮೋಹನ್ ವಿಶ್ವ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮೋಹನ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೈಸೂರಿನಿಂದ ರಂಗಾಯಣದ ನಿರ್ದೇಶಕರಾಗಿರ್ತಕ್ಕಂಥ ಅಡ್ಡಂಡ ಕಾರ್ಯಪ್ಪ ಅವರು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ. ನನಗೆ ನಿಮಗೆ ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಮೊದಲಿಗೆ ನಾನು ಎಲ್ಲರ ವೈಯಕ್ತಿಕವಾದಂತಹ ಅಭಿಪ್ರಾಯವನ್ನು ಪಡ್ಕೊಂಡು ಬಿಡ್ತೀನಿ. ಸರ್, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಕಾರ್ಯಪ್ಪನವರೇ, ಈಗ ತನ್ವೀರ್ ಸೇಠ್ ಅವರು ಹೊರಟಿದ್ದಾರೆ, 100 ಅಡಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಟಿಪ್ಪುವಿನದ್ದು ಶ್ರೀರಂಗಪಟ್ಟಣ ಅಥವಾ ಮೈಸೂರಿನಲ್ಲಿ ಅಂತ. ಇದರ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ತನ್ವೀರ್ ಸೇಠ್ ಅವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅಪಾರವಾದ ಗೌರವವಿದೆ. ಮೈಸೂರಿನ ಶಾಸಕರು ಅವರು, ನಾನು ಮೈಸೂರಿನ ರಂಗಾಯಣದ ನಿರ್ದೇಶಕನಾಗಿರೋದ್ರಿಂದ ಅವರು ನಮಗೆ ಆತ್ಮೀಯರು ಕೂಡ. ಆದರೆ ಅವರಲ್ಲಿ ಅನೇಕ ದ್ವಂದ್ವಗಳಿವೆ. ಒಂದು, ಅವರು ನಿನ್ನೆ ತಾನೇ ಹೇಳಿಕೊಟ್ರು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಾವೇನಾದರೂ ಸರ್ಕಾರವನ್ನು ಕೇಳಿದ್ದೇವಾ, ಅಥವಾ ನಾವೇನಾದರೂ ಅವರಿಗೆ ಅರ್ಜಿ ಸಲ್ಲಿಸಿದ್ದೇವಾ, ಟಿಪ್ಪು ಜಯಂತಿಯನ್ನು ಯಾಕೆ ಮಾಡಿದರು ಅಂತ ಅವರೇ ಕೇಳಿದರು. ಅಂದರೆ ಅವರ ದೃಷ್ಟಿಯಲ್ಲಿ ಮುಸ್ಲಿಂ ಜನಾಂಗದಲ್ಲಿ, ಮುಸ್ಲಿಂ ಇಸ್ಲಾಂ ಧರ್ಮದಲ್ಲಿ ಈ ಜಯಂತಿಯನ್ನು ಮಾಡುವುದಾಗಲಿ, ಮೂರ್ತಿ ಪೂಜೆಯನ್ನು ಮಾಡುವುದಾಗಲಿ, ಅಥವಾ ಪ್ರತಿಮೆಗಳ ಅಭಿಪ್ರಾಯಗಳು ಇಲ್ಲ, ಅದು ಇಸ್ಲಾಮಿಗೆ ಹರಾಮ್. ಇಂಥದ್ರಲ್ಲಿರುವಾಗ ಒಬ್ಬ ನಿಷ್ಠಾವಂತ ಮುಸ್ಲಿಮನಾದ ತನ್ವೀರ್ ಸೇಠ್ ಅವರು ಅವರ ಧರ್ಮಕ್ಕೆ ಅಪಚಾರ ಮಾಡಲಿಕ್ಕೆ ಹೊರಟಿದ್ದಾರಾ? ಯಾರೋ ಮಾಡಲಿಕ್ಕೆ ಹೋಗಿ ಯಾವುದೋ ಓಟಿಗಾಗಿ ಏನೋ ಮಾಡಲಿಕ್ಕೆ ಹೊರಟಿದ್ದಾರಾ? ಇದು ನನ್ನ ಪ್ರಶ್ನೆ. ಅವರಲ್ಲಿ ತುಂಬ ಗೊಂದಲಗಳಿದೆ. ಅವರ ತಂದೆಗೂ ಗೊಂದಲ ಇತ್ತು. ಅವರು ಒಂದ್ಸರಿ ವಿಧಾನ ಪರಿಷತ್ತಿನಲ್ಲಿ ಪೊಲೀಸರಿಗೆ ಗಡ್ಡ ಬಿಡಲಿಕ್ಕೆ ಅವಕಾಶ ಕೊಡಬೇಕು ಅಂದಾಗ ಎ.ಕೆ. ಸುಬ್ಬಯ್ಯನವರು, ನನಗೂ ಒಂದು ಧರ್ಮ ಇದೆ, ನಂದು ಜೈನ ಧರ್ಮ ದಿಗಂಬರ, ನನ್ನ ಧರ್ಮದಲ್ಲಿರುವ ಕೆಲಸ ಮಾಡುವ ಪೊಲೀಸರಿಗೆ ಬೆತ್ತಲೆ ಇರಬೇಕು, ಅವರಿಗೆ ಟೋಪಿ ಮಾತ್ರ ಹಾಕಬೇಕು ಅಂತ ಹೇಳಿದರು. ಇದು ನಾನು ಅವರಿಗೆ ಜ್ಞಾಪಿಸ್ತೀನಿ. ತನ್ವೀರ್ ಸೇಠ್ ಅವರು ಗೊಂದಲದಲ್ಲಿದ್ದಾರೆ. ಈಗ ಚುನಾವಣೆ ಹೊತ್ತಿನಲ್ಲಿ ಇರೋದರಿಂದ ಟಿಕೆಟಿನ ಬಗ್ಗೆಯೂ ಗೊಂದಲ ಇರಬಹುದಾ? ಆ ಗೊಂದಲಗಳಿಗಾಗಿ ಈಕೆ ಹೇಳಿದ್ದಾರಾ ಅಂತ ನನ್ನ ಡೌಟ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸರ್. ಎಸ್, ನಾಗರಾಜ್ ಯಾದವ್, ನೀವೇನು ಹೇಳ್ತೀರಾ? ನಿಮ್ಮ ಪಕ್ಷನ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಕಾಣ್ತಾ ಇದೆಯಪ್ಪ ಆಲ್ರೆಡಿ. ಇಲ್ಲ, ಇದು ಪಕ್ಷದ ಅಜೆಂಡಾ ಅಲ್ವೇ ಅಲ್ಲ, ಇದು ಸ್ಪಷ್ಟವಾಗಿ ಹೇಳ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಪುರುಷರಾಗಿರ್ತಕ್ಕಂತಹ ರಾಣಿ ಚೆನ್ನಮ್ಮ ಇರ್ಬೋದು, ಮತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಟಿಪ್ಪು ಸುಲ್ತಾನ್, ಇವ್ರನ್ನೆಲ್ಲ ಆ ಹಂತದಲ್ಲಿ ನೋಡ್ತಕ್ಕಂಥದ್ದು. ನಾವು ಯಾರು ದೇವರುಗಳಾಗಿ ನೋಡ್ತಾ ಇಲ್ಲ. ಫಸ್ಟ್ ಪಾಯಿಂಟ್ ಯು ಶುಡ್ ಬಿ, ಅವರು ನಮ್ಮ ಇತಿಹಾಸದಲ್ಲಿ ಬಂದಿರತಕ್ಕಂಥವ್ರು, ರಾಜ್ಯವನ್ನು ಆಳಿರ್ತಕ್ಕಂಥವ್ರು, ಬ್ರಿಟಿಷರದ ಹೋರಾಟ ಮಾಡಿರ್ತಕ್ಕಂಥವ್ರು, ಆ ಇತಿಹಾಸ ಮಟ್ಟಕ್ಕೆ ನಾವು ನೋಡ್ತಕ್ಕಂಥದ್ದು, ಆ ಕಾರಣಕ್ಕೂ ಆಚರಣೆಗಳನ್ನ ಮಾಡಿರ್ತಕ್ಕಂಥದ್ದು. ಆದರೆ ಇವರು ತನ್ವೀರ್ ಸೇಠ್ ಅವರು ಹೇಳಿರ್ತಕ್ಕಂಥದ್ದು ಅವರ ಕ್ಷೇತ್ರದಲ್ಲಿ ಅವರು ರಾಜೀವ್ ಮತ್ತು ಮೈದಾನ ಏನಿದೆ ಅಲ್ಲಿ ಮಾಡ್ತೀನಿ ಅಂತ, 100 ಅಡಿ ಎತ್ತರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅವರು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಾಗಲಿ, ಕಾಂಗ್ರೆಸ್ಸಿನ ಅಜೆಂಡಾ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ತಪ್ಪು ಇಲ್ಲ ಅಂತ ಯಾಕೆ ಹೇಳ್ತೀವಿ ನಾವು ಅಂತಂದರೆ, ಅವರೇನು ಎತ್ಕೊಂಬಂದು ಇಲ್ಲಿ ಬಂದ್ಬಿಟ್ಟು ಇಮ್ರಾನ್ ಖಾನ್ ಫೋಟೋ ಇಡ್ತಾ ಇರಲಿಲ್ಲ, ಇಮ್ರಾನ್ ಖಾನ್ ಸ್ಟ್ಯಾಚ್ಯೂ ಇಡ್ತಾ ಇರಲಿಲ್ಲ, ಪಾಕಿಸ್ತಾನ ಪ್ರಧಾನಿ ಇಡ್ತಾ ಇರಲಿಲ್ಲ. ನಮ್ಮ ಕರ್ನಾಟಕದ ಇತಿಹಾಸವನ್ನು ನಾವು ಒಪ್ಕೊಂಡಿದ್ದೀವಿ, ಇತಿಹಾಸನ ತಿರ್ಚಕ್ಕೆ ಸಾಧ್ಯ ಇಲ್ಲ, ಇತಿಹಾಸ ಸತ್ಯವನ್ನು ನಾವು ಇಷ್ಟದ ಓದ್ಕೊಂಬಂದಿದ್ದೀವಿ, ಅದಕ್ಕೋಸ್ಕರ ಮಾಡ್ತೀನಿ ಅಂತ ಹೇಳಿರ್ತೀವಿ. ಅವ್ರ ಅನಿಸಿಕೆ ಆಗಿರ್ತಕ್ಕಂಥದ್ದಕ್ಕೆ ನಾವು ಯಾಕೆ ವಿರೋಧ ಮಾಡಬೇಕು ಅಂತ ವಿಚಾರ್ತೀವಿ. ಅದು ಪಕ್ಷ ಸ್ಪಷ್ಟ ನಿಲ್ಲು ಹೇಳ್ತೀನಿ, ಪಕ್ಷ ಈ ರೀತಿಯಾದಂತಹ ಒಂದು ನಾವು ಟಿಪ್ಪು ಸುಲ್ತಾನ ನಾವು ಎಲೆಕ್ಷನ್ ಅಜೆಂಡಾ ಮಾಡ್ತೀವಿ, ನಾವು ಪ್ರಣಾಳಿಕೆಯಲ್ಲಿ ಆಗ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ನಾವು ಸ್ಟ್ಯಾಚ್ಯೂ ಮಾಡ್ತೀವಿ, ನಾವು ಖಂಡಿತವಾಗ್ಲೂ ಹೇಳಿಲ್ಲ. ಟಿಪ್ಪು ಜಯಂತಿ ಮಾಡಿದವರೇ ನೀವು? ಟಿಪ್ಪು ಜಯಂತಿ ಜಯಂತಿ ಶುರು ಮಾಡಿ, ಟಿಪ್ಪು ಜಯಂತಿನ ಮಾಡಿದವರು ಯಾವ ಕರ್ನಾಟಕ ಮಾಡಿದೆ ಅಂತ ಹೇಳಿದ್ವಲ್ಲ, ರಾಣಿ ಚೆನ್ನಮ್ಮನ ಯಾವ ರೀತಿ ನೋಡ್ತೀವಿ ಆ ರೀತಿ ನಾವು ಕೂಡ ಟಿಪ್ಪು ಸುಲ್ತಾನ್ ಕೂಡ ನೋಡಬಹುದು. ಇತಿಹಾಸದಲ್ಲಿ ನಮ್ಮ ರಾಜ್ಯವನ್ನು ಆಳಿರ್ತಕ್ಕಂಥವ್ರು, ಬ್ರಿಟಿಷರ ಹೋರಾಟ ಮಾಡಿರ್ತಕ್ಕಂಥವ್ರು, ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ನಾವು ಯುವಕರಿಗೆ ಪ್ರತಿಪಾದನೆ ಮಾಡೋಕ್ಕೋಸ್ಕರ, ಜೀವಂತ ಇಡಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಚುನಾವಣೆಗೋಸ್ಕರ ಪ್ರತಿಮಾ ರಾಜಕಾರಣವನ್ನು ನಾವು ಮಾಡುವುದಿಲ್ಲ. ನಿನ್ನೆ ನಡೆದ ವಿಚಾರಗಳು ಬಂದಾಗ ನೋಡಿ, ಪ್ರತಿಮಾ ರಾಜಕಾರಣಗಳನ್ನ ಮಾಡತಕ್ಕಂಥದ್ದು ಕಾಂಗ್ರೆಸ್ನಿಂದ ಹಿಂದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಕ್ಲೀನ್ ಆಗಿ ಹೇಳಿದ್ದಾರೆ, ನಾವು ಮಾಡ್ತೀವಿ ಪಾರ್ಟಿಯಿಂದ ಮಾಡ್ತೀವಿ ಅಂತ ಹೇಳಿಲ್ಲ. ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ತನ್ವೀರ್ ಸೇಠ್ ಮಾಡ್ತಾರೆ. ಅಷ್ಟೇ ನನಗೆ ಬೇಕಾಗಿರೋದು. ಎಸ್ ಮೋಹನ್, ನೋಡಿ ಅರವಿಂದ್, ಫಸ್ಟ್ ಆಫ್ ಆಲ್ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಈ ರೀತಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ತನ್ನ ತಂದೆಯಿಂದನೇ ಚಡಿಯೇಡ್ ತಿಂದಂತಹ ಎದುರುಪುಕ್ಲ ಟಿಪ್ಪು ಸುಲ್ತಾನ್ಗೆ ಹೋಲ್ಸದೆ ದೊಡ್ಡ ತಪ್ಪು ಇದು ಇತಿಹಾಸದಲ್ಲಿ ಇರೋದೆ. ಅದನ್ನ ಅರ್ಥ ಮಾಡ್ಕೊಬೇಕು ಕಾಂಗ್ರೆಸ್ನವರು.
ಅರ್ಥ ಆಯ್ತಲ್ಲ. ಇದು ಎಲ್ಲಿಂದ ಶುರುವಾಗಿದೆ ಅಂತ ಹೇಳಿದ್ರೆ ನಿನ್ನೆ ಕೆಂಪೇಗೌಡ ಪ್ರತಿಮೆಯಿಂದನೇ ಶುರುವಾಗ್ತಾ ಇರೋದು ಇದು. ನೀವು ನೋಡಿದ್ರೆ ಈ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತಾ ಇರೋದು ಆಯ್ತಲ್ವಾ. ಸೊ ಅಲ್ಲೂ ಅಷ್ಟೇ ಕೆಂಪೇಗೌಡರಲ್ಲಿ ಟಿಪ್ಪು ಸುಲ್ತಾನಲ್ಲಿ ಸೊ ಕಾಂಗ್ರೆಸ್ನವ್ರು ಕಂಪ್ಯಾರಿಸನ್ ಮಾಡದೇ ಈ ತರದ್ದು ಅರ್ಥ ಆಯ್ತಲ್ಲ. ಆ ರೀತಿ ಒಬ್ಬ ನಾಡಪ್ರಭುನ ಆಗ್ಬೋದು, ಆ ರೀತಿ ಒಂದು ಏನ್ ಹೇಳ್ತಾರೆ ಬೆಂಗಳೂರಂತ ನಗರ ಕಟ್ಟದವ್ರನ್ನ ಆಗ್ಬೋದು, ಅಥವಾ ಸ್ವಾತಂತ್ರ್ಯ ಅದರ ಹೋರಾಟಗಾರನಾಗ್ಬೋದು, ಅವ್ರನ್ನ ತಂದು ಈ ಮಥಾಂಧ, ಈ ಪುಕ್ಲ, ಈ ಕ್ರೂರಿ, ಈ ಟಿಪ್ಪು ಸುಲ್ತಾನ್ಗೆ ಹೋಲಿಕೆ ಮಾಡಿ ಇಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾವು 100 ಅಡಿ ಪ್ರತಿಮೆ ಸ್ಥಾಪನೆ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಇದು ನಿಜವಾಗ್ಲೂ ಹಗಲ್ಗನಸ್ ಅಷ್ಟೇ ಇದು. ಇದು ಕರ್ನಾಟಕದಲ್ಲಂತೂ ನಿಜವಾಗ್ಲೂ ನನಸಾಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಅಧಿಕಾರದಲ್ಲಿ ಇರೋ ತನಕ ನಾವು ಬಿಡೋದಿಲ್ಲ. ಅದು ಏನೇ ಆದ್ರೂ ಸರಿ, ಇದು ಯಾರು ಒಪ್ಪೋದಿಲ್ಲ, ಜನ ಅಧಿಕಾರಕ್ಕೆ ಬಂದರೂ ಬಿಡಲ್ಲ, ಯಾರು ಅಧಿಕಾರಕ್ಕೆ ಬಂದರೂ ಬಿಡೋದಿಲ್ಲ ಅಷ್ಟೇ. ಜನ ಒಪ್ಪೋದಿಲ್ಲ ಕರ್ನಾಟಕದಲ್ಲಿ. ಆಸ್ ಸಿಂಪಲ್ ಆಸ್ ದಟ್. ಟಿಪ್ಪುವಿನ ಇತಿಹಾಸ, ಇವ್ರು ಇಷ್ಟ ಬಂದಂಗೆ ಇವ್ರು ಬರ್ಕೊಂಡು ಜನಗಳ ತಲೆನಲ್ಲಿ ತುಂಬುದ್ರು ಅಷ್ಟೇ. ಅರ್ಥ ಆಯ್ತಲ್ಲ, ನಿಜ ಇತಿಹಾಸ ಯಾವತ್ತೂ ಹೇಳಿಲ್ಲ ಅವರು. ಕಾರ್ಯಪ್ಪನವರೇ, ನಿಮ್ಮ ಬಗ್ಗೆನೂ ಕೂಡ ಒಂದು ಆಕ್ಷೇಪಣೆ ಇದೆ ಕಾರ್ಯಪ್ಪನವರೇ. ನಿಮ್ಮದೆಲ್ಲ ಹಿಡನ್ ಅಜೆಂಡಾ. ಈಗ ರಂಗಾಯಣದಲ್ಲಿ ಒಂದು ನಾಟಕ ಪ್ರಸ್ತುತ ಪಡಿಸೋದಕ್ಕೆ ಹೊರಟಿದ್ದೀರ ತಾವು. ಟಿಪ್ಪುವಿನ ನೈಜ ಕನಸುಗಳು ಇದೆಲ್ಲವೂ ಕೂಡ ಟಿಪ್ಪುವಿನ ವಿರುದ್ಧವಾಗಿ ಜನರ ಮನಸ್ಸಿನಲ್ಲಿ ವಿಷಬೀಜವನ್ನು ಬಿತ್ತುತ್ತಾರೆ. ನೀವು ಅಡ್ಡಂಡ ಕಾರ್ಯಪ್ಪನವರು ಪ್ರತಿಮೆ ಸ್ಥಾಪನೆಗೆ ಒಪ್ಕೋತೀರಾ? ಸಾಧ್ಯನೇ ಇಲ್ಲ ಅಂತಾರೆ ನಿಮ್ಮನ್ನ. ಇಲ್ಲ, ನಾನು ಇದ ಈಗಲ್ಲ, ನಾನು ಒಬ್ಬ ಕೊಡವ ಜನಾಂಗದ ಒಬ್ಬ ವ್ಯಕ್ತಿ. ನನ್ನ ಮೇಲೆ ದಾಳಿ ಮಾಡಿರದ, ನನ್ನ ಜನಾಂಗದ ಮೇಲೆ ದಾಳಿ ಮಾಡಿರುವ, ನನ್ನ ಅಜ್ಜ ಮುತ್ತಜ್ಜನ ಮೇಲೆ ದಾಳಿ ಮಾಡಿರುವ ಒಬ್ಬ ವ್ಯಕ್ತಿಯನ್ನ ನಾನು ಹೇಗೆ ಒಪ್ಕೊಳ್ಳಿ ಸರ್? ಅವನು ಹೇಡಿಯ ಹೆಳವನಾಗಿರ್ಬೇಕಷ್ಟೇ ಒಪ್ಕೊಳ್ಳಕ್ಕೆ. ಮತ್ತಿನ್ನೊಂದು, ನಾನು ಪ್ರತಿಮೆಗೆ ಮೊದಲನೇ ಸಾಲಿನಲ್ಲಿ ನಾನು ಇರ್ತೀನಿ ವಿರೋಧ ಮಾಡಲಿಕ್ಕೆ. ಒಂದು, ನಮ್ಮ ಸ್ನೇಹಿತರು ಹೇಳಿದಾಗೆ ಅವರೊಬ್ಬ ಮತಾಂಧ, ಅವರು ಸರ್ವಧರ್ಮ ಸಮಿಷ್ಟತೆಯುಳ್ಳ ವ್ಯಕ್ತಿಯಲ್ಲ, ತಲಕಾವೇರಿ ಭಾಗಮಂಡಲವನ್ನೇ ಬಿಟ್ಟಿಲ್ಲ. ಮತ್ತೆ ಈಗ ಯಾರು ಪ್ರತಿನಿಧಿಸ್ತಿದ್ದಾರೆ, ನಮ್ಮ ತನ್ವೀರ್ ಶೇಟ್ ಆ ಊರಿನ ನಜರ್ಬಾದ್ ಅಂತ ಹೆಸರು ಹಾಕಿದ್ದು, ಅದು ನಜರ್ಬಾದ ಹೆಸರು. ಇವತ್ತಿಗೂ ಮಂಡಿ ಮೌಲ, ದೇವರಾಜ್ ಮೌಲ, ವಿ ಆರ್ ಮೌಲ, ಕೃಷ್ಣರಾಜ ಮೌಲಗಳಿವೆ. ಮತ್ತೆ ಊರ ಹೆಸರುಗಳನ್ನು ಬದಲಿಸಿದ್ದಾರೆ. ಮಡಿಕೇರಿಗೆ ಜಾಫರ್ ಬಾದ್, ಭಾಗಮಂಡಲಕ್ಕೆ ಅಫ್ಜಲ್ ಬಾದ್, ಸಕಲೇಶ್ಪುರ ಊರು ಹೆಸರುಗಳು, ಕಂದಾಯದ ಹೆಸರುಗಳು, ಶ್ಯಾನುಭೋಗರಿಟ್ಟ ಕಂದಾಯದ ಕನ್ನಡ ಹೆಸರುಗಳು ಇವತ್ತು ಮಾಯ. ತಹಶೀಲ್ದಾರ್, ಶಿರಸಿದಾರ್, ತರಿ, ಖುಷ್ಕಿ, ಪಹಣಿ, ಇದೆಲ್ಲ ಏನು ಕನ್ನಡದ ಹೆಸರುಗಳ? ಕನ್ನಡ ನಾಶ ಮಾಡಿದವನ ಪ್ರತಿಮೆ ನಿಲ್ಲಿಸಬೇಕಾ? ಕನ್ನಡಕ್ಕೆ ಕನ್ನಡವನ್ನು ತಂದವರು ಮೈಸೂರಿನ ಒಡೆಯರು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದವರು ಕನ್ನಡದ ನಮ್ಮ ಕನ್ನಡ ನಾಡಿನ ಒಡೆಯರು, ಮೈಸೂರಿನ ಒಡೆಯರು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕನ್ನಡ ಶಾಸ್ತ್ರೀಯ ಸಂಗೀತವನ್ನು ತಂದವರು ಒಡೆಯರು. ಇವರ 17 ವರ್ಷಗಳ ಆಡಳಿತದಲ್ಲಿ ಎಲ್ಲಿತ್ತು ಕನ್ನಡ? ಎಲ್ಲಿತ್ತು ಕನ್ನಡ? ಎಲ್ಲ ಪರ್ಷಿಯನ್, ಎಲ್ಲ ಪರ್ಷಿಯನ್. ಕೊಡಗಿನ ಸಾವಿರಾರು ಜನರನ್ನು ತಂದು ಆಲಿ, ಮುಬಾರಕ್, ಸೈಯದ್, ಗೌಸ್ ಅಂತ ಹೆಸರಿಟ್ಟರಲ್ಲ, ಇವತ್ತಿಗೂ ಕೊಡವ ಮಾಪಿಳೆಗಳಂತ ಒಂದು ಜನಾಂಗವೇ ಸೃಷ್ಟಿಯಾಯ್ತಲ್ಲ ಕೊಡಗಿನಲ್ಲಿ. ಸರ್, ನನ್ನ ಅಜ್ಜನೂ ಸೇರಿದ್ದಾನೆ ಈ ಸಾಲಿಗೆ. ಬಿದ್ದಾಟಂಡ ಪ್ರದೀಪ್ ಅಂತ ಹೇಳುವವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಕೊಡಗಿನಲ್ಲಿ. ಅವರ ವಂಶದ ಬಿದ್ದಾಟಂಡ ಅಪ್ಪಣ್ಣ ಅಂತ ಹೇಳುವವರನ್ನ ಮತಾಂತರ ಮಾಡಿ ಆತ ಕೊನೆಯವರೆಗೂ ಆ ಕೊರಗಿನಲ್ಲೇ ಸತ್ತು ಹೋದಲ್ಲ. ಇದನ್ನು ನೆನೆಸಿಕೊಂಡು ಕಾಂಗ್ರೆಸ್ಸಿನ ಬಿದ್ದಾಟಂಡ ಪ್ರದೀಪ್ ರಾಜೀನಾಮೆ ಕೊಟ್ಟರಲ್ಲ ಕಾಂಗ್ರೆಸ್ಸಿಗೆ, ಇದು ಸುಳ್ಳ. ಇವತ್ತಿಗೂ ಮಂಡ್ಯ ಮಯ್ಯಂಗಾರರು ಮೇಲ್ಕೋಟೆಯಲ್ಲಿ ದೀಪಾವಳಿ ಆಚರಿಸೋದಿಲ್ಲ ಅಲ್ಲ, ಇದು ಸುಳ್ಳ, ಇದು ಸುಳ್ಳ. 700 ಜನ ಮಂಡ್ಯ ಇದು ಸುಳ್ಳ. ಕಾರ್ಯಪ್ಪನವರೇ, ಯಾಕೆ ಪ್ರತಿಮೆಗೆ ವಿರೋಧ? ಮೊದಲ ಸಾಲಲ್ಲಿ ನಾನು ನಿಲ್ತೀನಿ ಅಂತಕ್ಕಂಥದಕ್ಕೆ ಕೆಲವು ಕಾರಣಗಳನ್ನು ಕೊಟ್ರಿ. ನಾಗರಾಜ್ ಯಾದವ್, ಈಗ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಕೊಡುವರಿಗೆ ಅವ್ರದೇ ಆದಂತಹ ವಿಚಾರಗಳಿದೆ, ಅದನ್ನು ಒಪ್ತೀನಿ. ಅವರ ಸೆಂಟಿಮೆಂಟ್ ಕೊಡ್ತೀನಿ. ಒಂದೇ ಒಂದು ನಿಮಿಷ, ನಮ್ಮ ಜೊತೆಯಲ್ಲಿ ಕಾಂಗ್ ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತೀನಿ. ನಮಸ್ಕಾರ ಅಬ್ದುಲ್. ನಮಸ್ಕಾರ ಅವರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಬರ್ತೀನಿ. ಎಸ್ ಪ್ಲೀಸ್ ಕಂಟಿನ್ಯೂ. ನೋಡಿ, ಈಗ ಅವರ ಭಾವನೆಗಳಿಗೂ ನಾವು ಗೌರವ ಕೊಡಬೇಕು. ಎಲ್ಲರ ಭಾವನೆಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತ್ತು ಈ ಡೆಮೋಕ್ರೆಸಿಲಿ ಸಂವಿಧಾನದಲ್ಲಿ ಕೊಟ್ಟಿರತಕ್ಕಂಥ ವಿಚಾರಗಳು, ಆಶಯಗಳು, ಅದಕ್ಕೆ ನಾವು ಬದ್ಧವಾಗಿ ಕೊಡುವಿನವರಿಗೆ ಅವ್ರದೇ ಅಂತ ರಿಸರ್ವೇಷನ್ ಇದೆ ಟಿಪ್ಪು ಬಗ್ಗೆ. ಓಕೆ, ಅದು ಬೇರೆ ವಿಶ್ಲೇಷಣೆ ಮಾಡಬೇಕಾಗ್ತದೆ. ನಾವು ಒಟ್ಟಾರೆ ರಾಜ್ಯದ ವಿಚಾರ ಮಾತಾಡಿದಾಗ ಟಿಪ್ಪು ಕೂಡ ಒಬ್ಬ ಇತಿಹಾಸದಲ್ಲಿ ಇರ್ತಕ್ಕಂಥ ಒಬ್ಬ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರ ಅಂತಕ್ಕಂಥ ಎರಡು ಮಾತು ಇಲ್ಲೇ ಅಲ್ಲ. ಬಿಜೆಪಿ ಒಪ್ಪದೇ ಇರ್ಬೋದು. ಬಿಜೆಪಿ ಯಾವ ರೀತಿ ಮಾತಾಡ್ತಾರೆ ಅಂದರೆ ಒಂಥರ ಡಿಕ್ಟೇಟರ್ಶಿಪ್ಪು, ನಾವಿರಲಿ ಅಧಿಕಾರದ ಇಲ್ಲದೇ ಇರೋರು ಹೆಂಗೆ ಇಡ್ತಾರೆ ಅಂತಕ್ಕಂಥ ಏನಿದೇನು ಇವರ ಸರ್ವಾಧಿಕಾರನ ಪ್ರಜಾತಂತ್ರದಲ್ಲಿ ಮಾಡ್ರಿ ಮಾಡಿ. ನಾವು ಹೇಳ್ತಾ ಇರ್ತಕ್ಕಂಥ ಇತಿಹಾಸ ತಿರ್ಚಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇವತ್ತು ಹೇಳ್ತೀನಿ, ಶೃಂಗೇರಿ ದೇವಸ್ಥಾನಕ್ಕೆ ಅವ್ರು ಕೊಡೆ ತಪ್ಪ. ಶ್ರೀರಂಗಪಟ್ಟಣದಲ್ಲಿ ಇವರೆಲ್ಲ ಮತಾಂತರ ಮಾಡಿದ್ದಾರೆ ಅನ್ನೋ ಆದರೆ ಶ್ರೀರಂಗ ಬರೇ ಮುಸಲ್ಮಾನರು ಇರಬೇಕಾಗಿತ್ತು. ಇವತ್ತು ಹಿಂದೂಗಳು ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ?
ಇದು ವಿಶ್ಲೇಷಣೆ ಮಾಡಬೇಕಾದ್ರೆ ಒಂದು ಗಂಟೆ ಸಾಲೋದಿಲ್ಲ. ಅದಕ್ಕೋಸ್ಕರ ಅವರ ಅವರ ಭಾವನೆಗಳಿಗೆ ನಾನು ಗೌರವ ಕೊಡ್ತೇನೆ, ನಮ್ಮ ಭಾವನೆಗಳಿಗೆ ಗೌರವ ಕೊಡ್ತಕ್ಕಂಥ ಔದಾರ್ಯವನ್ನು ತೋರಿಸಬೇಕು. ವಿಚಾರ ಬಂದಿರೋದು ಕಾಂಗ್ರೆಸ್ನ ಅಜೆಂಡಾ ಮೂರ್ತಿ ರಾಜಕಾರಣ ಎಂದೂ ಮಾಡೋದಿಲ್ಲ, ರಾಜ್ಯ ನೋಡಿ ಧರ್ಮದ ರಾಜಕಾರಣವೂ ಮಾಡೋದಿಲ್ಲ, ಜಾತಿ ರಾಜಕಾರಣವೂ ಮಾಡೋದಿಲ್ಲ. ಖಂಡಿತವಾಗ್ಲೂ ಕೂಡ ನಮ್ಮ ಮೇಲೆ ಗೂಬೆಗಳು ಕೂಡಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಬಿಜೆಪಿಯವರು. ಜಾತಿಗಳನ್ನ ಒಡೆಯುವವರು ಕಾಂಗ್ರೆಸ್ ಅಂತ ಹೇಳೋದು ವಿರೋಧ. ಒಂದು ನಿಮಿಷ ಮುಗಿಸ್ತೇನೆ. ಕೆಂಪೇಗೌಡರ ಸ್ಟ್ಯಾಚುಗೆ ಪ್ರತಿಯಾಗಿ ಟಿಪ್ಪು ಸುಲ್ತಾನ್ ಅಂತ ಹೇಳುದು ಇದು ನೀಚತನದ ಪರಮಾವಧಿ. ವಾಪಸ್ ತಗೋಬೇಕು ಅವರ ಸ್ವಂತ ಅಭಿಪ್ರಾಯ ಹೇಳಿದ್ದಾರೆ, ಅಭಿಪ್ರಾಯ ತಪ್ಪಿಲ್ಲ ಅಂತ ಹೇಳ್ತಕ್ಕ ಹಕ್ಕು ನಮ್ಮದೇ. ಅದ ಕಾಂಗ್ರೆಸ್ ಇಂದ ಅರ್ಜಿ ಮಾಡ್ಕೊಂಡು ರಾಜಕಾರಣ ಅಜೆಂಡಾವನ್ನೇ ಕೇಳಿಲ್ಲ. ನೀವ್ ಹೇಳಿದ್ರಾಗ್ಲೇ ಕಾಂಗ್ರೆಸ್ ಬಂದಿರ್ತೀನಿ. ಇವತ್ತು ಮೈಸೂರು MLA ತನ್ವೀರ್ ಸೇಠ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಟಿಪ್ಪು ಸುಲ್ತಾನ್ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಲೇಬೇಕಾಗಿದೆ, 100 ಎತ್ತರದ್ದು ಮೈಸೂರು ಅಥವಾ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಬಂದಾಗ ನಾವು ಕೇಳ್ಕೊಂಡ್ವಿ, ಈ ಏರ್ಪೋರ್ಟನ್ನು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ರವರ ಹೆಸರಿಡಬೇಕು, ಅವರ ಹುಟ್ಟಿದ ಸ್ಥಳ ಆಗಿರುತ್ತೆ, ಅದು ಹುಟ್ಟಿದ ಜಾಗ ಆಗಿರುತ್ತೆ. ಅದೇ ಜಾಗದಲ್ಲಿ ಬರ್ತಿರೋದ್ರಿಂದ ಮತ್ತೆ ಈ ನಾಡಿಗೆ, ಈ ನಾಡಿನ ಭೂಮಿಗೆ ಅವರ ಕೊಡುಗೆ ಇರೋದ್ರಿಂದ ಅವರ ಹೆಸರನ್ನು ಇಕ್ಕಿ ಅಂತ ಹೇಳ್ಬಿಟ್ಟು ನಾವು ಅವತ್ತಿನ ಕೇಳಿದ್ವಿ. ಇವತ್ತು ಕೆಂಪೇಗೌಡರ ಸ್ಟ್ಯಾಚು ಬಂತು ಅಂತ ಹೇಳ್ಬಿಟ್ಟು ಈ ಸ್ಟೇಟ್ಮೆಂಟ್ ಏನು ಬಂದಿಲ್ಲ, ಇದೊಂದು ಸೆಪರೇಟ್ ಮಾತಾಗಿರುತ್ತೆ. ಮೊಟ್ಟ ಮೊದಲನೇದಾಗಿ ಧರ್ಮದಲ್ಲಿ ಇದರ ಅವಕಾಶ ಇಲ್ಲ, ಆದರೆ ಸಾರ್ವಜನಿಕ ಜೀವನದಲ್ಲಿ ಒಂದು ಇತಿಹಾಸದ ಒಂದು ಭಾಗ ಆಗಿಬಿಟ್ಟು ಅವ್ರಿಗೂ ಈ ನಾಡಿಗೆ ಮಾಡಿರೋಷ್ಟು ಕೊಟ್ಟಿರೋಷ್ಟು ಕೊಡುಗೆಗಳನ್ನು ನೆನೆಸುತ್ತಾ ಸಾರ್ವಜನಿಕರ ಜೀವನದಲ್ಲಿ ಇವತ್ತು APJ ಅಬ್ದುಲ್ ಕಲಾಂ ಅವರ ಎಷ್ಟು ಪ್ರತಿಮೆಗಳನ್ನು ನಾವು ನೋಡಿಲ್ಲ. ಅದೇ ಥರ ಟಿಪ್ಪು ಸುಲ್ತಾನ್ ರವರ ಪ್ರತಿಮೆಯನ್ನು ಅವರು ಮಾಡೋಕ್ಕೆ ಮುಂದಾದರೆ ಸಂಪೂರ್ಣ ಬೆಂಬಲ ಇರುತ್ತೆ, ಅದನ್ನು ಯಾರೂ ತಡೆ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇನು ಹಿಂದೂ ರಾಷ್ಟ್ರ ಆಗಿಲ್ಲ ನಮ್ಮ ದೇಶ. ಇವ್ರು ಬೆರಿ ಇಟ್ಕೊಂಡು ಇವ್ರದೇ ಧರ್ಮಕ್ಕೆ ಮುಂದಾಡ್ಬಿಟ್ಟು ಇವ್ರದೇ ಧರ್ಮದ ಇರಬೇಕು ಆ ಥರ ಮಾತಾಡೋಂಗೆ ಇಲ್ಲ. ಇವ್ರಿಗೆ ಬೇಕಾದಾಗ ಖಡ್ಗ ಹಿಡ್ಕೊಂಡು ಟೋಪಿ ಹಾಕ್ಕೊಂಡು ಇವರು ಟಿಪ್ಪು ಸುಲ್ತಾನ್ ಇದು ಡ್ರೆಸ್ಸನ್ನು ಧರಿಸ್ಕೊಂಡು ಅವರ ಇದ್ರ ಮುಂದೆ ನಿಂತ್ಕೊಂಡು ಟಿಪ್ಪು ಸುಲ್ತಾನ್ ಮಹಿಮೆಯಲ್ಲಿ ಇವರು ಹೇಳಿದ್ದೇ ಹೇಳಿದ್ದು, ಅವರ ಗೌರವದಲ್ಲಿ ಹೇಳಿದ್ದೇ ಹೇಳಿದ್ದು, ಇವತ್ತು ಇವರ ನೀಚ ರಾಜಕಾರಣಕ್ಕೋಸ್ಕರ ಇವರು ಮುಂದೆ ಆಗ್ಬಿಟ್ಟು ಟಿಪ್ಪು ಸುಲ್ತಾನ್ ಮತ ಅಂದ ಕ್ರೂರಿ ಅದು ಇದು ಇವತ್ತು ಇವರೆಲ್ಲ ಮಾತಾಡ್ತಿದ್ರೆ ಇವ್ರು ಹೇಳ್ದಂಗೆ ಕುಡಿಯಕ್ಕಲ್ಲ. ಇತಿಹಾಸ ಏನ್ ಹೇಳುತ್ತೆ ಅದನ್ನ ಎತ್ತ ನೋಡಿ. ಇವ್ರು ಹೇಳೋ ಇತಿಹಾಸ ಅಕಸ್ಮಾತ್ ಸಂಪೂರ್ಣ ಸಮ್ಮತಿ ಇದೆ, ಮಾಡ್ಲೇಬೇಕು ಅಂತ ಹೇಳ್ತೀನಿ. ಮೋಹನ್ ನೋಡಿ, ಈ ಸೆಲೆಕ್ಟಿವ್ ಹಿಸ್ಟ್ರಿ ಅನ್ನೋದು ಇದನ್ನೇನೆ ನಾಗರಾಜ್ ಯಾದವ್ ಸ್ವಲ್ಪ ಅವರೇ ಟಿಪ್ಪು ಸುಲ್ತಾನ್ ವೇಷ ಧರಿಸಿ ಅವರು ಕಡ್ಗ ಹಿಡ್ಕೊಂಡು ನಿಂತ್ಕೊಂಡಾಗ ನೀವ್ ಯಾಕೆ ಪ್ರತಿಭಟನೆ ಮಾಡಿಲ್ಲ? ಬಾಯಲ್ಲಿ ಲಡ್ಡು ಇಟ್ಕೊಂಡಿದ್ರ ಅವಾಗ ಬಾಯಲ್ಲಿ ಲಡ್ಡು ಇಟ್ಕೊಂಡಿದ್ರ ರಜಾಕ್ ರಜಾಕ್ ರಜಾಕ್.